ಸೀಳುನಾಯಿಯಂತ ಸಿದ್ದರಾಮಯ್ಯನವರು ಹೇಳಿರುವಂತಹ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯನವರನ್ನೇ ಸೀಳುನಾಯಿಗಳು ಹೊಂಚು ಹಾಕಿ ಕಾಯ್ತಾ ಇವೆ. ಅವರ ಸುತ್ತ ಹುಲಿ ಹಾವು ಬೆಕ್ಕು ಎಲ್ಲ ಸೇರ್ಕೊಂಡಿದೆ ಅಂತ ಮುನಿರತ್ನ ಅವರು ಹೇಳಿದ್ರೆ ಇನ್ನೊಂದಷ್ಟು ಜನ ಮಾತನಾಡಿದ್ದಾರೆ. ನಾಯಿಗಳಿಗೆ ಮತ್ತು ಸೀಳು ನಾಯಿಗಳಿಗೆ ಹೋಲಿಸಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರಿಗೆ ನಮಗೆ ನಾಯಿಗಳಿಗೆ ಏನು ಹೋಲಿಸ್ತಾ ಇದನೋ ನಾವು ಸಿದ್ದರಾಮಯ್ಯರನ್ನ ಎರಡು ತಲೆ ಹಾವು ಅನ್ನಬೇಕಾಗುತ್ತೆ. ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರು ಆ ಸೀಳು ನಾಲಿಗೆಗಳನ್ನ ಹಿಡ್ಕೊಂಡು, ಅವರ ನಾಲಿಗೆನೇ ಸೀಳು ನಾಲಿಗೆ ಇದ್ದಂತೆ, ಆ ಸೀಳು ನಾಲಿಗೆಯನ್ನು ಹಿಡ್ಕೊಂಡು ಬೆಳಗ್ಗೆ ಒಂದು ಮಾತಾಡ್ತಾನೆ, ಸಂಜೆ ಒಂದು ಮಾತಾಡ್ತಾನೆ, ರಾತ್ರಿ ಒಂದು ಮಾತಾಡ್ತಾನೆ. ಸಿದ್ದರಾಮಯ್ಯನವರು ಯಾತಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಅವ್ರ ಸುತ್ತಲೂ ಸೀಳು ನಾಯಿಗಳು ಅವ್ರನ್ನೇ ಹೊಂಚಾಕ್ ಕಾಯ್ತಾ ಇದೆ, ಆದರೆ ಅವ್ರಿಗೆ ಅದು ಕಾಣಿಸ್ತಾ ಇಲ್ಲ. ಅವ್ರು ಯಾತಕ್ಕೆ ನಮ್ಮನ್ನು ಗುರಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರು ಸುತ್ತಲೂ ಇರೋಂಥವ್ರು ಎಂಥವ್ರು ಇದೆ ಎಂಥವ್ರು ಇದ್ದಾರೆ ಗೊತ್ತಾ, ನಮಗಾದರೂ ಸೀಳು ನಾಯಿಗಳು ಅಂತಾರೆ ಅವರು. ಆದರೆ ಅವ್ರ ಸುತ್ತಲೂ ಇರೋದು ಹಾವು ಚೇಳು ಹುಲಿಗಳೆಲ್ಲ ಸೇರ್ಕೊಂಡು, ಅದು ಯಾವಾಗ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೋ ಅರ್ಥ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಬಾಯಲ್ಲಿಂದ ಮಾತುಗಳು ಬರಬಾರ ಶಬ್ದಗಳು, ಸಿಳ್ಳಿ ನಾಯಿಗಳು ನೋಡಿ. ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಾಯಿಗಿರ್ತಕ್ಕಂಥ ನಿಯತ್ತು ಬೇರೆಯವ್ರಿಗಿಲ್ಲ. ಮನೆ ಮಾಲೀಕ ನಾಯಿಗೆ ಅನ್ನ ಹಾಕಿದರೆ ಎಂಥ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಮನೆ ಮಾಲೀಕರನ್ನು ಉಳಿಸುತ್ತೆ ಸಿಳ್ಳಿ ನಾಯಿಗಳು. ಅವರೇನಾಗಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಬೇರೆಯವರಿಗೆ, ಹಾಗಾಗಿ ಅವ್ರ ಮನಸ್ಥಿತಿ ಅದು. ಅವರಿಗೆ ಅಧಿಕಾರ ಕಳ್ಕೊಂಡು ಪಾಪ ಆ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಅವರಿಗೆ ನಾನು ಸಾಂತ್ವನವನ್ನು ಹೇಳ್ತೀನಿ, ಸುಧಾರಿಸ್ಕೊಳ್ಳಿ. ಶಾಶ್ವತವಾಗಿ ಇದೇ ಪರಿಸ್ಥಿತಿಯಲ್ಲಿ ಇರ್ತೀರಾ ಎಂದು ನೀವು ಯಾವತ್ತೂ ಅಧಿಕಾರಕ್ಕೆ ಬರೋರಲ್ಲ. ಸಂಪೂರ್ಣವಾಗಿ ನಿಮ್ಮನ್ನ ಸಮಾಜ ತಿರಸ್ಕಾರವನ್ನು ಮಾಡಿದ್ದಾರೆ. ಇವತ್ತು ದೇಶಕ್ಕೋಸ್ಕರ ನೀವು ಇರೋವಂಥ ಪಕ್ಷ ಅಲ್ಲ, ಕುಟುಂಬಕ್ಕೋಸ್ಕರ ಇರುವಂಥ ಪಕ್ಷ. ನೋಡಿ, ಸಿದ್ದರಾಮಯ್ಯನವರ ಮಾತಿಗೆ ಮುಂಚಿನಿಂದಲೂ ಕೌಂಟರ್ನ ಕೊಡ್ತಾನೆ ಇದ್ರು. ಇದೀಗ ಗೌಪ್ಯ ಸಭೆ ನಡೆಸಿ ಅದರಲ್ಲಿ ಮಾತನಾಡಿರುವಂತಹ ಮಾತುಗಳಿಗೂ ಕೂಡ ಕೇಸರಿ ಪಾಳೆಯ ಕಿಡಿಕಾರಿದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸುತ್ತ ಹುಲಿ ಹಾವು ಬೆಕ್ಕೆಲ್ಲ ಸೇರ್ಕೊಂಡಿದೆ ಅಂತ ಒಬ್ರು ಹೇಳಿದ್ರೆ, ಸಿದ್ದರಾಮಯ್ಯನವರೇ ಎರಡು ತಲೆ ಹಾವು, ಅವ್ರನ್ನ ಎರಡು ತಲೆ ಹಾವಿಗೆ ಹೋಲಿಸ್ತೀವಿ ಅಂತ ಶ್ರೀರಾಮುಲು ಕಿಡಿಕಾರಿದ್ದಾರೆ. ನಾಯಿಗಿರೋ ನಿಯತ್ತು ಬೇರೆಯವರಿಗೆ ಇಲ್ಲ ಅಂತ ಮತ್ತೊಂದು ಕಡೆಯಲ್ಲಿ ರೇಣುಕಾಚಾರ್ಯ ಆಕ್ರೋಶವನ್ನು ಹೊರಹಾಕಿದ್ರೆ, ಸಿದ್ದರಾಮಯ್ಯನವರು ಏನಾಗಿದ್ದಾರೋ ಅದನ್ನೇ ಮಾತನಾಡ್ತಾರೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ.